ಅಡುಗೆನೇ ಆಗಿರಬಹುದು ಅಥವಾ ಸಂಗೀತನೇ ಆಗಿರಬಹುದು, ಯಾವುದೇ ಕೆಲಸ ಆಗಿದ್ರೂ ಅದರಲ್ಲಿ ಪ್ರೀತಿ ಅನ್ನೋ ವಸ್ತುನ ನಾವು ಇಡದೇ ಇದ್ರೆ, ಅದನ್ನು ಬೆರೆಸದೇ ಇದ್ರೆ ಅದು ಯಾರ ಮನಸ್ಸನ್ನು ಮುಟ್ಟೋದಿಲ್ಲ. ಅದಕ್ಕೆ ನಾವು ಅಡುಗೆ ಸಂಗೀತ ಎರಡರಲ್ಲೂ ತುಂಬ ಪ್ರೀತಿಯನ್ನು ಬೆರೆಸಿ ನಿಮಗಾಗಿ ಹೊಸದಾಗಿ ವಿಮ್ ರುಚಿ ಅಭಿರುಚಿಯನ್ನು ಆರಂಭಿಸಿದ್ದೇವೆ. ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಆತ್ಮೀಯ ಸ್ವಾಗತ ಎಲ್ಲ ಸ್ನೇಹಿತರಿಗೆ. ನಿಮ್ಮೆಲ್ಲರ ಗಾಯಕಿ ಸ್ನೇಹಿತೆ ಯಾರು ಬರ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ತಮ್ಮ 14ನೇ ವಯಸ್ಸಿನಲ್ಲಿಯೇ ಧಮ್ ಚಿತ್ರದ ಮುಖಾಂತರ, ತಮ್ಮ ಸ್ವೀಟ್ ವಾಯ್ಸ್ ಮುಖಾಂತರ ನಿಮ್ಮೆಲ್ಲರ ಮನಸ್ಸನ್ನು ಟಚ್ ಮಾಡಿದ ಗಾಯಕಿ. ಹೌದು, ಪ್ಲೀಸ್ ವೆಲ್ಕಮ್ ಕುಮಾರಿ ಲಕ್ಷ್ಮಿ ಮನಮೋಹನ್. ಪ್ಲೀಸ್ ವೆಲ್ಕಮ್ ಟು ಮೈ ಅಡುಗೆ ಮನೆ. ಹಾಯ್ ಲಕ್ಷ್ಮಿ. ಹಲೋ. ಸೊ ಹೇಗನ್ನಿಸ್ತದೆ ನಮ್ಮ ಅಡುಗೆ ಮನೆಗೆ ಬಂದು? ಇದು ಮೊದಲನೇ ಸರಿ ನೀವು ಅಡುಗೆ ಮನೆ ಎಂಟರ್ ಆಗ್ತಾ ಇದ್ದೀರಾ ಅಂತ ಅನ್ಕೋತಾ ಇಲ್ಲ. ನಿಮ್ಗೆ ಯಾಕೆ ಒಂದು ಥಾಟ್ ಬರ್ತಾ ಇದೆ? ನಾನು ನೋಡಿದ ಕೂಡಲೇ ಏನಾದ್ರು ನನ್ನ ಮುಖದಲ್ಲಿ ಆ ಥರ ಭಾವನೆ ಕಾಣಿಸ್ತಾ ಇದೆಯಾ? ಏನೇನು ಕುಕ್ ಮಾಡಬೇಕು ಅನ್ನೋ ಆಸೆ ಕಾಣಿಸ್ತಾ ಇದೆ, ಅದು ಬರತ್ತಾ ಇಲ್ವೋ ಅನ್ನೋ ಭಯ ಕಾಣಿಸ್ತಾ ಇದೆ. ಭಯ ಆ ಭಯ ನಿಮ್ಗಿರ್ಬೇಕು, ಬಿಕಾಸ್ ಯು ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಟೇಸ್ಟ್ ಇಟ್ ಎವೆಂಚುಲಿ. ಸೊ ಯಾವ ಒಂದು ಡಿಶ್ ಮಾಡಿ ತೋರಿಸ್ತಾ ಇದ್ದೀರಾ ನಮ್ಮ ಸ್ನೇಹಿತ? ಓಕೆ, ಸೊ ಫಸ್ಟ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ಪನ್ನೀರ್ ಪುಲಾವ್. ಓಕೆ, ಪನ್ನೀರ್ ಇಸ್ ಮೈ ಫೇವ್ರೆಟ್. ಸೊ ಅದನ್ನು ರಸಮ್ಗೆ ಹಾಕಿದ್ರೂ ತಿಂದ್ಬಿಡ್ತೀನೇನೋ ಅಷ್ಟಿಷ್ಟ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ಮೈ ಫೇವ್ರೆಟ್. ಏನೇನು ಬೇಕು ಇದಕ್ಕೆ ಸಾಮಗ್ರಿ? ಪನ್ನೀರ್, ಆಬ್ವಿಯಸ್ಲಿ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಘೀ, ಸ್ವಲ್ಪ ಸಕ್ಕರೆ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಬಾಸ್ಮತಿ ರೈಸ್ ಆಫ್ ಕೋರ್ಸ್ ಆ್ಯಂಡ್ ಲಿಟ್ಲ್ ಬಿಟ್ ಕರ್ಡ್ಸ್ ಹಾಗೂ ಎಣ್ಣೆ. ಸೊ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ, ಹಾಗೇ ಲಕ್ಷ್ಮಿ ಬಗ್ಗೆ ಮತ್ತಷ್ಟು ಮಾಹಿತಿ ಅವರಿಂದಾನೇ ತಿಳ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ 2 ಕಪ್ ನೀರನ್ನ ಬಿಸಿ ಮಾಡ್ಕೋಬೇಕು. ಓಕೆ, ಸೊ 2 ಕಪ್ ನೀರನ್ನ ಬಿಸಿ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ವಿಲ್ ಟೇಕ್ ದ ಕುಕ್ಕರ್. ದ ಮೇನ್ ಥಿಂಗ್ ಇದರಲ್ಲೇ ಎಲ್ಲ ಮಾಡ್ಕೊಂಡು ಬಿಡೋದು. ದಸ್ ಹಾಟ್ ವಾಟರ್ ಕೊನೆಯಲ್ಲಿ ಆ್ಯಡ್ ಮಾಡ್ತೀವಿ. ಓಕೆ, ಇದರಲ್ಲಿ ಸೊ ಫಸ್ಟ್ ಸ್ವಲ್ಪ ಎಣ್ಣೆ ಆ್ಯಂಡ್ ಘೀ ಹೀಟ್ ಮಾಡ್ಕೊಳ್ಳೋಣ. ಆಯಿಲ್, ಓಕೆ, ಇದಕ್ಕೆ ನಾವು ವಿಲ್ ಆ್ಯಡ್ ಜಿಂಜರ್, ಗಾರ್ಲಿಕ್ ಹಾಗೆ ಹಸಿರು ಮೆಣಸಿನ್ಕಾಯಿ. ಏನು ಹಾಕ್ತಾ ಇದ್ದೀರಾ? ಈಗ ಈರುಳ್ಳಿ ಹಾಕಿದ್ದೀನಿ. ಓಕೆ, ಸೊ ವಿಲ್ ಜಸ್ಟ್ ಸ್ಟರ್ ಇಟ್ ಫಾರ್ ಅ ಫ್ಯೂ ಮಿನಿಟ್ಸ್. ಸೊ ನಿಮ್ಮ ಚೈಲ್ಡ್ಹುಡ್ ಎಲ್ಲ ಎಲ್ಲ ಆಗಿದ್ದು ಯಾರು ಯು ಬೇಸಿಕಲಿ ಫ್ರಮ್ ಬ್ಯಾಂಗ್ಳೂರ್ ಅಥವಾ ನೀವು ಯಾವುದು? ಐ ವಾಸ್ ಬಾರ್ನ್ ಇನ್ ಬ್ಯಾಂಗ್ಳೂರ್, ಮೈ ಮಾಮ್ ವಾಸ್ ಅ ಬ್ಯಾಂಗ್ಳೂರಿಯನ್, ಬಟ್ ನಾನು ಹುಟ್ಟಿದ್ದು ಬೆಂಗಳೂರು. ಆದ್ರೂ ಐ ಥಿಂಕ್ ನನ್ನದು ಸ್ವಲ್ಪ ಫಾರ್ಮೇಟಿವ್ ಇಯರ್ಸ್ ಅಂತ ಏನು ಕರಿಬೋದು, ಐ ಸ್ಪೆಂಟ್ ಇಟ್ ಇನ್ ಹಾಸನ್. ಓಕೆ, 10-11 ವರ್ಷದವರೆಗೂ ನಾನು ಹಾಸನದಲ್ಲಿದ್ದೆ, ಆಮೇಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ, ಬೆಂಗಳೂರಿಗೆ ಬಂದ್ಬಿಟ್ಟೆ. ಸೊ ಎಲ್ಲಿ ಓದಿದ್ದು ಸ್ಕೂಲ್ ಡೇಸ್ ಎಲ್ಲ? ಸ್ಕೂಲ್ ಡೇಸ್ ಐ ವಾಸ್ ಇನ್ ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂ, ಸೊ ಅಲ್ಲಿ ಓದಿದೆ. I think this is done. ಸ್ವಲ್ಪ ವಿಲ್ ಆ್ಯಡ್ ದ ಪನ್ನೀರ್ ಆ್ಯಂಡ್ ದ ಟೊಮ್ಯಾಟೋಸ್. ಓಕೆ, ಮೊದಲು ಪನ್ನೀರ್ ಹಾಕ್ತೀರಾ? ಆ್ಯಂಡ್ ದ ಟೊಮ್ಯಾಟೋಸ್, ಯು ಕ್ಯಾನ್ ಯೂಸ್ ಟೊಮ್ಯಾಟೊ ಪ್ಯೂರಿ ಆಲ್ಸೋ ಇನ್ಸ್ಟೆಡ್ ಆಫ್ ದಿಸ್, ಡಿಪೆಂಡ್ಸ್. ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ಬಿಟ್ಟು ಲೇಟರ್ ಆನ್ ನಮ್ಮ ಬಾಸ್ಮತಿ ರೈಸ್ನ ಆ್ಯಡ್ ಮಾಡ್ಕೊಳ್ತೀವಿ. ಓಕೆ, ಸೊ ಇದು ಉಪ್ಪು ಸಕ್ಕರೆ ಇದೆಲ್ಲ ಯಾವಾಗ? ಅದೆಲ್ಲ ನಾವು ರೈಸ್ ಆ್ಯಡ್ ಮಾಡಿದ ನಂತರ ಹಾಕೋದಾಗುತ್ತೆ. ಓಕೆ ಓಕೆ, ಸೊ ಆ ನೀರು ಕುದ್ದಿದೆ. ಎಸ್, 2 ಕಪ್ಸ್ ಆಫ್ ವಾಟರ್, ಅದನ್ನು ನಾವು ಆಮೇಲೆ ಹಾಕ್ಕೊಳ್ಳೋದು ಕೊನೆಯಲ್ಲಿ. ಸೊ ಲಿಟ್ಲ್ ಜಸ್ಟ್ ಬಾಯ್ಲ್ ಫಾರ್ ಅ ವೈಲ್, ಅದನ್ನ ಕೊನೆಯಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರ್ಡ್ಸ್ ಎಲ್ಲ ಹಾಕಿ 1 ವಿಸಿಲ್ ಬರೋ ತನಕ ಕೂಗ್ಸೋದು. ಕೂಗ್ಸೋದು. ಸೊ ಸಂಗೀತ ಎಲ್ಲಿ ಕಲ್ತಿದ್ದು ಲಕ್ಷ್ಮಿ ನೀವು?
ಸಂಗೀತ ಆ್ಯಕ್ಚುಲಿ ನಾನು ಡ್ಯಾನ್ಸ್ ಬ್ಯಾಕ್ಗ್ರೌಂಡಿಂದ ಬರ್ತೀನಿ. ಮುಂಚೆ ನಾನು ಡ್ಯಾನ್ಸ್ ಕಲ್ತಿದ್ದು, ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡ್ತಾ ಇದ್ದೆ. ಭರತನಾಟ್ಯಂ, ಐ ಆಮ್ ಇವನ್ ರ್ಯಾಂಕ್ ಹೋಲ್ಡರ್ ಇನ್ ಜೂನಿಯರ್ ಎಕ್ಸಾಮ್ ಭರತನಾಟ್ಯಮಲ್ಲಿ. ಬಟ್ ಅದು ಅಫ್ಕೋರ್ಸ್ ಡ್ಯಾನ್ಸ್ ಅಂದಾಗ ಮ್ಯೂಸಿಕ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಡ್ಯಾನ್ಸ್. ಸೊ ಆ ರೀತಿ ನಮ್ಮ ಟ್ರೂಪ್ ಇತ್ತು, ನಮ್ಮ ಮ್ಯೂಸಿಕ್ ಟ್ರೂಪ್ ಏನಿತ್ತು, ಅಲ್ಲಿ ಫ್ಲೂಟಿಸ್ಟ್ ಇದ್ದವರು ವಿದ್ವಾನ್ ಎ ವಿ ಪ್ರಕಾಶ್ ಅಂತ, ಮೈಸೂರವರು. ಸೊ ಅವರು ಆ್ಯಕ್ಚುಲಿ ನನ್ನ ಟ್ಯಾಲೆಂಟ್ ಗುರುತಿಸಿದ್ದು ನಾನು ಹೇಳಬೇಕು ಅಂದರೆ ಸತ್ಯವಾಗಿ, ಬಿಕಾಸ್ ನನಗೆ ಗೊತ್ತಿರಲಿಲ್ಲ ನಾನು ಹಾಡಬಲ್ಲೆ ಅನ್ನೋ ವಿಷಯ. ಅವರು ಓಕೆ, ಐ ಥಿಂಕ್ ಯು ಹ್ಯಾವ್ ಇಟ್ ಇನ್ ಯು, ಹಾಡು ಗಾಯಕಿ ಆಗ್ಬೋದು ನೀನು, ನಾನೇ ನಿನಗೆ ಹೇಳ್ಕೊಡ್ತೀನಿ ಅಂತ ನನ್ನ ಪ್ರಥಮ ಗುರು ಅವರೇನೆ. ಅದಾದ ನಂತರ ಐ ಕೇಮ್ ಟು ಬ್ಯಾಂಗ್ಳೂರ್, ಇಲ್ಲಿ ಸಿಕ್ಕಾಪಟ್ಟೆ ಮೂರ್ನಾಲ್ಕು ಜನರ ಹತ್ರ ಕಲ್ತ್ಕೊತಾ ಇದ್ದೀನಿ, ಕಲ್ತಿದ್ದೆ, ಕಲಿತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಕ್ಲಾಸಿಕಲ್ ಬೇಸಿಕ್ ನಾಲೆಜ್ ಇದ್ದರೂ ಕೂಡ ಐ ಮೀನ್ ಟು ಫಿಲ್ಮ್ ಮ್ಯೂಸಿಕ್ ಈಗ ಅದರಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿದ್ದೀನಿ. ವೆರಿ ನೈಸ್. ಸೊ ಇದಿಷ್ಟು ಕುಕ್ ಆಗಿದ್ರೆ ಸಾಕಾನ್ ಇವಾಗ ಅಕ್ಕಿ ಎಸ್ ಬಾಸ್ಮತಿ ರೈಸ್ ಆ್ಯಡ್ ಮಾಡ್ಕೊಂಡು ಬಿಡೋಣ. ಆ್ಯಂಡ್ ಗರಂ ಮಸಾಲ ಸ್ವಲ್ಪ ಸಕ್ಕರೆ ಎಷ್ಟು ಗರಂ ಮಸಾಲ ಅಂದ್ರೆ 1 tablespoon 1 tablespoon ಯಾ ಮತ್ತೆ ಉಪ್ಪು ಯಾವಾಗ ಹಾಕ್ತೀರಾ ಉಪ್ಪು ಕೊನೆಯಲ್ಲಿ ಹಾಕ್ತೇನೆ ಕೊನೆಗೆ ಹಾಕ್ತೇನೆ ಯಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆ ಆ್ಯಂಡ್ ಉಪ್ಪು ಆ್ಯಂಡ್ ಸಮ್ ಕರ್ಡ್ಸ್ ಇದನ್ನು ಅಷ್ಟೇ 1 tablespoon ಅಷ್ಟು ಹಾಕಿದ್ರೆ ಆಯ್ತು. ಅಂದರೆ ಕೆಲವರಿಗೆ ಮೊಸರು ಅಷ್ಟು ಇಷ್ಟ ಆಗಲ್ಲ, ಇನ್ನು ಕೆಲವ್ರಿಗೆ ತುಂಬ ಇಷ್ಟ, ಬಟ್ ಇದು ಸ್ವಲ್ಪ ಸಾರ್ ಇರಬೇಕು ಅಂತ ಹೇಳ್ತಾರೆ, ಜಸ್ಟ್ ಟು ಎನ್ಹ್ಯಾನ್ಸ್ ದ ಟೇಸ್ಟ್. ಸೊ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಆ್ಯಂಡ್ ವೀಲ್ ಆ್ಯಡ್ ದಸ್ ಬಾಯ್ಲ್ ಮಾಡ್ಕೊತಾ ಇದ್ವಲ್ಲ ನೀರನ್ನು, ಅದರಲ್ಲಿ 2 cups ನೀರು ಇದಕ್ಕೆ ಹಾಕೋದು. ಸೊ ಆ ಘೀ ಮತ್ತು ಆಯಿಲ್ನಲ್ಲಿ ಒಂದು ಸ್ವಲ್ಪ ರೈಸ್ನ ಹೌದು ನೀರು ಹಾಕೊಂಡಾಗಿದೆ, ಅದನ್ನ ಸ್ವಲ್ಪ ಒಂದ್ಸರಿ ಮಾಡಿ ಈಗ ಕ್ಲೋಸ್ ಮಾಡಿ ಒಂದು ವಿಸಲ್ ಬರೋವರೆಗೂ ಕ್ಲೋಸ್. ಮೊದಲು ಸಿನಿಮಾ ಸಂಗೀತದಲ್ಲಿ ಹಾಡಬೇಕು ಅನ್ನೋ ಆಸಕ್ತಿ ಹೆಂಗೆ ಬಂತು ಲಕ್ಷ್ಮಿ? ಅಂದರೆ ನಾನು ಸಿನಿಮಾಗೆ ಪ್ರಯತ್ನ ಮಾಡಬಹುದು ಅಂತ, ಯಾಕಂದರೆ ಯೂಶ್ವಲಿ ಎಲ್ಲರೂ ಒಂದು ಕ್ಲಾಸಿಕಲ್ ಫೌಂಡೇಶನ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಚೆನ್ನಾಗಿ ಕ್ಲಾಸಿಕಲ್ನೆಲ್ಲ ಕಲಿತು ಆಮೇಲೆ ಬೇರೆ ಎಲ್ಲ ಜಾನರ್ಸ್ ಟ್ರೈ ಮಾಡ್ತಾರೆ. ಅದು ಹೇಗಾಗಿದೆ ಅಂದರೆ, ಸಿನಿಮಾ ಸಂಗೀತ ಸಂಗೀತದಲ್ಲಿ ಆಸಕ್ತಿ ಇತ್ತು ಅನ್ನೋದೇ ನನಗೆ ಆಗಾಗ ತಾನೇ ಗೊತ್ತಾಗಿತ್ತು ಹಾಡಬಲ್ಲೆ ಅನ್ನೋ ವಿಷಯ. ಬಟ್ ಸಿನಿಮಾ ಸಂಗೀತ ಅಂತ ಒಂದು ವಿಶೇಷವಾದ ಆಸಕ್ತಿ ಅಂತ ನನಗೇನು ಇರಲಿಲ್ಲ. ಬಟ್ ಇಟ್ಸ್ ಸೋ ಹ್ಯಾಪನ್ ದಟ್ ಒಂದು ರಿಯಾಲಿಟಿ ಶೋ, ಈಗೆಲ್ಲ ತುಂಬ ಎಲ್ಲ ಕಡೆ ರಿಯಾಲಿಟಿ ಶೋಸ್ ಆರ್ ಆಲ್ ಓವರ್ ದ ಪ್ಲೇಸ್, ಎಲ್ಲ ಚಾನೆಲ್ಸಲ್ಲೂ ನಾವು ನೋಡ್ಬೋದು. ಅದೇ ರೀತಿ ಒಂದು ಖಾಸಗಿ ಚಾನೆಲ್ ರಿಯಾಲಿಟಿ ಶೋನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಚಿಕ್ಕವಳಿದ್ದಾಗ, ಚಿಲ್ಡ್ರನ್ಸ್ ಕ್ಯಾಟಗರಿಗೆ ಬಂದಿದ್ದೆ. ಸೊ ಆಗ ಗುರು ಕಿರಣ್ ಅವರು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದವ್ರೇ. ನಾನು ಎಷ್ಟು ಇಂಟರ್ವ್ಯೂಸ್ ಮಾಡಿದ್ರು, ಎಷ್ಟೇ ಕಾರ್ಯಕ್ರಮಗಳಿಗೆ ಹೋಗಿದ್ರು ಅವ್ರನ್ನ ಥ್ಯಾಂಕ್ ಮಾಡೋದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಸೊ ಅವರು ಆ ಕಾರ್ಯಕ್ರಮದ ನಿರೂಪಕರಾಗಿದ್ದರು ಆ್ಯಕ್ಚುಲಿ. ಸೊ ಅವರು ಆಗ ಐ ಥಿಂಕ್ ಆ ಚಿತ್ರಗಳೆಲ್ಲ ಬಂದು ಅವರು ತುಂಬ ಫೇಮಸ್ ಆಗಿದ್ದರು, ಇನ್ನೂ ತುಂಬ ಹೆಚ್ಚಿಗೆ ಫೇಮಸ್ ಆಗೋದ್ರಲ್ಲಿ ಇದ್ದರು, ಬಿಕಾಸ್ ಆಪ್ತ ಮಿತ್ರ ಅದೆಲ್ಲ ರಿಲೀಸ್ ಆಗಿರಲಿಲ್ಲ. ಸೊ ಆಗ ನಾನು ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತೊಗೊಂಡಿದ್ದೆ. ಸೊ ಅಲ್ಲಿ ಅವರು ನನ್ನ ವಾಯ್ಸ್ ಕೇಳಿ ಇಷ್ಟಪಟ್ಟಿದ್ದರು. ಆ್ಯಂಡ್ ಐ ಥಿಂಕ್ ಅದು ನಾನು ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ 6th or 7th standard ಇರ್ಬೋದು. ಒಂದು 2 ವರ್ಷದ ನಂತರ ನಾನು ನನ್ಸ್ ಮನ್ಸ್ನಲ್ಲೂ ಎಣಿಸಿರಲಿಲ್ಲ ಫಿಲ್ಮಲ್ಲಿ ಹಾಡ್ತೀನಿ ಅನ್ನೋದು. ಸೊ ಈ ಟಚ್ಚಲ್ಲಿ ಈ ಹಾಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ಈ ಹಾಡನ್ನು ಐ ಶುಡ್ ಮೆನ್ಷನ್ ದಿಸ್, ಬಹಳ ದೊಡ್ಡ ಬಾಲಿವುಡ್ ಸಿಂಗರ್ ಒಬ್ಬರು ಹಾಡಬೇಕಾಗಿತ್ತು. ಸೊ ಫಸ್ಟ್ ಟೈಮ್ ನನಗೆ ಸ್ಟುಡಿಯೋ ಅಂದರೆ ಹೇಗಿರುತ್ತೆ, ಮೈಕ್ ಅಂದರೆ ಏನು, ಏನೂ ಐಡಿಯಾ ಇಲ್ಲದೆ ಹೋಗಿ ಹಾಡಿದಂಥ ಹಾಡು ಈ ಟಚ್ಚಲ್ಲಿ. ಆ್ಯಂಡ್ ಪ್ರಾಬಬ್ಲಿ ನನಗೆ ಆ ಲಿರಿಕ್ಸ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಶಕ್ತಿನೂ ಆಗಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಸ್ವಲ್ಪ ನಿಮಗೆ ಮೊದಲು ಅವಕಾಶ ಕೊಟ್ಟಿದ್ದು ಗುರು ಕಿರಣ್. ಸೂಪರ್ ಸಿಂಗರ್ ಸ್ಪೆಷಲಲ್ಲಿ ನಮ್ಮ ಜೊತೆ ಇದ್ದಾರೆ ಲಕ್ಷ್ಮಿ ಅವರು. ಈಗಾಗಲೇ ಪನೀರ್ ಪುಲಾವ್ನ ಆ ಅಂತ ಮಾಡಿದ್ದಾರೆ, ಆದರೆ ಅದು ಆ ಅಂತ ಇದೆಯೋ ಆ ಅಂತ ಇದೆಯೋ ಅನ್ನೋ ತಿಂದಮೇಲೆ ಹೇಳ್ತೀನಿ. ಬಟ್ ಪ್ರಶ್ನೆ ಕೇಳಿದ್ದೆ ನಿಮ್ಮೆಲ್ರಿಗೂ, ಅವರ ಹಾಡಿರುವ ಮೊದಲ ಚಲನಚಿತ್ರ ಗೀತೆ ಯಾವುದು ಅಂತ. ಅದು ನಿಮ್ಮೆಲ್ರಿಗೂ ಗೊತ್ತಾಗಿದೆ, ನನಗಂತೂ ಗೊತ್ತಿದೆ, ಅದನ್ನು ಅವ್ರ ಬಾಯಿಂದನೇ ಕೇಳೋಣ. ಲಕ್ಷ್ಮಿ, ವಾವ್, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ, ಇವಾಗ ಯಾವ ನಿಮ್ಮ ಟಚ್ನಲ್ಲಿ ಒಂದು ಅಡುಗೆ ಮಾಡ್ತಿದ್ದೀರಾ ನಮಗೋಸ್ಕರ ಈಗ? ಸೊ ಯಾವ್ದು ಮಾಡ್ತಾ ಇದ್ದೀರಾ?
ಪನ್ನೀರ್ ಪುಲಾವ್ ಆದ್ಮೇಲೆ ವೆಜಿಟೇಬಲ್ಸ್ ಅಂಡ್ ಗ್ರೀನ್ ಗ್ರೇವಿ. ಸೊ ಒಂದು ಗ್ರೇವಿ ಮಾಡೋಣ ಅಂತ. ಸೊ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಾಲಿಫ್ಲವರ್, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಕ್ಕರೆ, ಇದು ಕಾಯಿ ಹಾಲು, ಲೆಮನ್ ಜ್ಯೂಸ್, ಉಪ್ಪು, ತುಪ್ಪ, ಶುಂಠಿ ಹಾಗೂ ಹಸಿಮೆಣಸಿನಕಾಯಿ ಹಾಗೂ ಎಣ್ಣೆ. ಫಸ್ಟ್ ನಾವು ಈ ಎಲ್ಲ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡ್ಕೊಂಡು ಇದು ಬಾಯ್ಲ್ ಆಗೋದಿಕ್ಕ ಅಥವಾ ಇದ್ರ ಜೊತೆನೆ ವೆಜಿಟೇಬಲ್ಸ್ ಬಾಯ್ಲ್ ಆಗ್ಬೇಕಾ? ಹೌದು. ಓಕೆ ರೆಡಿ. ಸೊ ಫಸ್ಟ್ ಕಾಲಿಫ್ಲವರ್, ಇನ್ ಗೋಸ್ ದ ಕ್ಯಾಪ್ಸಿಕಮ್, ಅಂಡ್ ಆಲೂಗಡ್ಡೆ, ಬೀನ್ಸ್. ಓಕೆ, ಸೊ ಇದೆಲ್ಲ ಸ್ವಲ್ಪ ಬೇಯಬೇಕು. ಸೊ ಇದು ಬೇಯೋ ತನಕ ಇದನ್ನೆಲ್ಲ, ಹೌದು, ಈ ಮಿಕ್ಸ್ಚರ್ನ ನಾವು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ, ಹಸಿ ಮೆಣಸಿನ್ಕಾಯಿನ. ಓಕೆ, ಇದ್ರ ಜೊತೆಗೆ ಶುಂಠಿ. ಇದಕ್ಕೆ ಕಾಯಿ ಹಾಲು ಹಾಕೋತಾರ? ಇಲ್ಲ, ಇದನ್ನ ಕೊನೆಯಲ್ಲಿ ಮಾಡೋಣ. ಫಸ್ಟ್ ಇದನ್ನ ಗ್ರೈಂಡ್ ಮಾಡಿ. ಸಕ್ಕರೆ ಹಾಕಲಾ ಒಂಚೂರು? ಇಲ್ಲ, ಇದು ಸಕ್ಕರೆ ಬೇಡ. ಓಕೆ. ಬಹುಶಃ ನೀವು ಮಕ್ಕಳಿಗೆ ತುಂಬ ಅಡುಗೆ ಮಾಡಿ ಮಾಡಿ ರೂಢಿ ಆಗಿದೆ ಅನ್ಸುತ್ತಲ್ಲ, ಎಲ್ಲದರಲ್ಲೂ ಸಕ್ಕರೆ ಅನ್ನೋ ಒಂದು ಎಲಿಮೆಂಟ್ನ ತುಂಬ ಇಟ್ಕೊಂಡು. ಇಟ್ಸ್ ಜಸ್ಟ್ ಬಿಕಾಸ್ ಐ ಆಮ್ ಅ ವೆರಿ ಸ್ವೀಟ್ ಗರ್ಲ್, ಯು ನೋ. ದಟ್ಸ್ ವೈ ಯು ನೀಡ್ ಮೋರ್ ಸ್ವೀಟ್, ಯು ಮೀನ್. ಎನಿವೇಸ್, ಅದನ್ನ ಗ್ರೈಂಡ್ ಮಾಡೋಣ. ಯೆಸ್. ಎಷ್ಟು ಗ್ರೈಂಡ್ ಆಗಿದೆ ಅಂತ ನೋಡ್ಬೋದು ಅಲ್ಲೇ ತೆಗೆದು. ಸೊ ದ ಮಿಕ್ಸ್ಚರ್ ಇಸ್ ಡನ್. ಸೊ ಪ್ಯಾನ್ ಇವಾಗ ತುಪ್ಪ ಹಾಕೊಳ್ಬೇಕಲ್ಲ, ಹಾಗೆ ಎಣ್ಣೆ ತುಪ್ಪ. ಎಣ್ಣೆ ಎಷ್ಟು ಹಾಕೋಣ? ಸ್ವಲ್ಪ, ದ ಸೇಮ್ ಕ್ವಾಂಟಿಟಿ. ಫಸ್ಟ್ ಈ ಮಿಕ್ಸ್ಚರ್ನ ಹಾಕೊಂಡು ಬಿಡೋಣ. ಓಕೆ. ವಾಟ್ ವಿಲ್ ಡೂ ಇಸ್, ಈ ತರಕಾರಿಗಳನ್ನ ಅದಕ್ಕೆ ಆ್ಯಡ್ ಮಾಡ್ಕೊಬಿಡೋಣ. ಓಕೆ, ಇದೊಂದು ಸ್ವಲ್ಪ ಯಾ ಬಾಡಿಸ್ಕೊಳ್ಳೋಣ. ಸೊ ಆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಅನ್ಸುತ್ತೆ. ಓಕೆ, ವೆಜಿಟೇಬಲ್ಸ್ ಬಹುಶಃ ಬರೀ ತರಕಾರಿಗಳು ತಗೊಂಡು ಆ ಸ್ಟಾಕ್ ಹಂಗೆ ಇಟ್ಕೊಳ್ಬೋದಲ್ವಾ? ಎಸ್. ಇದಕ್ಕೆ ಕೊನೆಯಲ್ಲಿ ಉಪ್ಪು ಆ್ಯಡ್ ಮಾಡೋದಾ ಲಕ್ಷ್ಮಿ? ಹೌದು. ನಾವು ಇದನ್ನ ಸ್ವಲ್ಪ ಬಾಡಿಸ್ಕೊಂಬಿಟ್ಟು, ದಿಸ್ ಸ್ವಲ್ಪ ಇಟ್ ರಿಸೆಂಬಲ್ಸ್ ಆಫ್ ಕೇರಳ ಅವಿಯಲ್ ಅಲ್ಲ, ಅದರಲ್ಲೂ ತುಂಬ ಅಂದ್ರೆ ಹಸಿ ಖಾರದ ಜೊತೆಗೆ ಕಾಯಿ ಹಾಲು ಹಾಕಿರ್ತಾನೆ. ಅಂಡ್ ನೌ ಫಾರ್ ಸಮ್ ಶುಗರ್. ಹಾ, ಯಾ ಸಕ್ಕರೆ, ಸಕ್ಕರೆ ಹಾಕಿದ್ದೀವಿ. ಅಂಡ್ ಸ್ವಲ್ಪ ಉಪ್ಪು, ಲೆಮನ್ ಜ್ಯೂಸ್ನ ಆಮೇಲೆ ಆ್ಯಡ್ ಮಾಡೋಣ. ಆಫ್ ಮಾಡಿದ್ಮೇಲೆ ಓಕೆ, ಕಹಿ ಆಗೋದು ಬೇಡ ಅಂತ. ಬಹುಶಃ ಇದಾಗಿದೆ ಅಂತ ಅನ್ಸುತ್ತೆ. ಡನ್. ಯಾ, ಸೊ ಇದನ್ನು ಸ್ವಲ್ಪ ಆರಿದ್ಮೇಲೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ರೆಸಿಪಿ. ಬಟ್ ನಿಮ್ಮ ಹಾಡಿನ ಎಕ್ಸ್ಪೀರಿಯನ್ಸ್ನಲ್ಲಿ ಅಂದರೆ ಇವಾಗ ಈ ಟಚ್ಚಲ್ಲಿ ಆಗಿರ್ಬೋದು ಅಥವಾ ಇನ್ಯಾವುದೇ ಸಿನಿಮಾ ಸಂಗೀತ ಹಾಗೆ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ಗಳು ಹೇಗಿರುತ್ತೆ? ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ಸಿಂಗಿಂಗ್ ಈಸ್ ಆಲ್ವೇಸ್ ಅ ಪ್ಲೆಜರ್. ಹಾಡು ಅಂದರೆ ಹುಚ್ಚು ನನಗೆ ಸಂಗೀತ. ಸೊ ಈ ಟಚ್ಚಲ್ಲಿ ಹಾಡುವಾಗ ಏನು ಅಂದರೆ ಏನೂ ಗೊತ್ತಿರಲಿಲ್ಲ, ಮೈಕ್ನ ನೋಡಿರಲಿಲ್ಲ ಅಂದರೆ ಸ್ಟುಡಿಯೋ ಮೈಕ್ನ, ಆ್ಯಂಡ್ ಸ್ಟುಡಿಯೋನೇ ನೋಡಿರಲಿಲ್ಲ ಫಸ್ಟ್ ಪಾಯಿಂಟ್. ಸೊ
ಸೊ ಭಾಳ ಹೆದರಿಕೆ ಇತ್ತು. ಬಟ್ ಆ ಹೆದರಿಕೆ ಮಧ್ಯೆ ನನ್ಗೆ ಐ ಥಿಂಕ್ ಏಜ್ ಅನ್ಸುತ್ತೆ, ನನ್ಗೆ ಆ ಲಿರಿಕ್ಸ್ನ ಈಗ ಅರ್ಥ ಮಾಡ್ಕೊಂಡು ಈಗ ನಾವು ಹಾಡೋ ರೀತಿ ಐ ಥಿಂಕ್ ನನ್ಗೆ ನ್ಯಾಚುರಲಾಗಿ ನನಗೆ ಆ ಹಾಡನ್ನು ಹೇಗೆ ಹಾಡಬೇಕು ಅಂತ ಅನ್ನಿಸ್ತು, ನನಗೆ ಯಾವ ರೀತಿ ತೋಚ್ತೋ ಹಾಗೆ ಹಾಡಿದ್ದೆ. ಸೊ ಆ್ಯಂಡ್ ಗುರುಜಿ ವಾಸ್ ಲೈಕ್ ವೆರಿ ವೆರಿ ಸಪೋರ್ಟಿವ್, ಯಾಕಂದರೆ ಏನೂ ಗೊತ್ತಿಲ್ಲದೆ ಬಂದು ಹಾಡ್ತಾ ಇದ್ದೆ, ಆ್ಯಂಡ್ ಹೆಂಗೆ ಬರುತ್ತೆ ಹಂಗೆ ಹಾಡು. ಇನ್ಫ್ಯಾಕ್ಟ್ ನಾನಾಗಲೇ ಹೇಳಿದ ಹಾಗೆ ಇದನ್ನ ಒಬ್ಬರು ಭಾಳ ರೆಪ್ಯೂಟೆಡ್ ಬಾಲಿವುಡ್ ಸಿಂಗರ್ ಹಾಡಬೇಕಾಗಿತ್ತು ಈ ಹಾಡನ್ನ, ಬಟ್ ಇಟ್ ವಾಸ್ ಕ್ಯಾನ್ಸಲ್ಡ್ ಲೇಟರ್ ಆನ್. ನಂದನ್ನೇ ರಿಟೈನ್ ಮಾಡಿಕೊಂಡ್ರು ಬಿಕಾಸ್ ವಾಯ್ಸ್ ಕೂಡ ರಕ್ಷಿತ್ ಅವ್ರಿಗೆ ಚೆನ್ನಾಗಿ ಸೂಟ್ ಆಯಿತು ಅಂತ ಅನಿಸಿ. ಸೊ ಆ್ಯಂಡ್ ಐ ವಾಸ್ ಜಸ್ಟ್ ಬಿಕಾಸ್ ಎವ್ರಿಬಡಿ ವಾಸ್ ತುಂಬ ಹೆಲ್ಬೆಂಟ್ ಆನ್ ಮೇಕಿಂಗ್ ಮೀ ಸಿಂಗ್, ಬಟ್ ಎವ್ರಿಬಡಿ ಎಲ್ಸ್ ಒಂದು ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ಇಲ್ಲ ಯಾರಾದರೂ ಸ್ವಲ್ಪ ಕೆಸೆಟ್ ಮೇಲೆ ಇನ್ನೊಂದು ಸ್ವಲ್ಪ ರೆಪ್ಯೂಟೆಡ್ ಹೆಸರಿದ್ರೆ ಒಳ್ಳೆಯದು ಅಂತ ಎಲ್ಲರ ಭಾವನೆ ಆಗಿತ್ತು. ಆದರೆ ಫಾರ್ಚುನೇಟ್ಲಿ ನಾನು ಅದನ್ನೇ ಪ್ರೇ ಮಾಡ್ಕೋತಾ ಇದ್ದೆ ದೇವ್ರ ಹತ್ರ, ದ ಸಾಂಗ್ ಶುಡ್ ಡು ರಿಯಲಿ ವೆಲ್ ಸೊ ದಟ್ ಯು ನೋ ಗುರುಜಿ ಐ ಶುಡ್ ಲೆಟ್ ಹಿಮ್ ಡೌನ್ ಅಂತ. ಸೊ ಫಾರ್ಚುನೇಟ್ಲಿ ಜನರಿಗೆ ಇಷ್ಟ ಆಯಿತು ಆ್ಯಂಡ್ ದರ್ಸ್ ನೋ ಲುಕಿಂಗ್ ಬ್ಯಾಕ್, ಈಗಲೂ ಹಾಡ್ತಾ ಇದ್ದೀನಿ. ಸೊ ಇದು ಆರಿದೆ ಅಂತ ಅನಿಸುತ್ತೆ, ಇದಕ್ಕೆ ಇದನ್ನು ನಿಂಬು ರಸ ಆ್ಯಡ್ ಮಾಡಿಬಿಟ್ಟು ವಿ ವಿಲ್ ಪುರುಡ ಸರ್ವಿಂಗ್ ಬೌಲ್. So, vegetables in green gravy. Savi, hello, ready. Thank you so much. Bisi bisi yada. Igaagle nortta idira hoge bartade. Vegetables in green gravy ready agide. Thank you, Lakshmi. Pleasure. Neevu kuda manel maadkondu savibahudu idana. Aadre ಒಂದು ಚಿಕ್ಕ ಪ್ರಶ್ನೆ ಇದೆ ನಿಮಗೆ, ಅಂದರೆ ಇದ್ರ ಬಗ್ಗೆ ಅಲ್ಲ, ಲಕ್ಷ್ಮಿ ಅವರ ಮನ ಮುಟ್ಟಿರುವ ಭಾವನಾತ್ಮಕ ಗೀತೆ ಯಾವುದು? ಲಕ್ಷ್ಮೀ ಮನಮೋಹನ್ ಅವ್ರಿಗೆ ತಮ್ಮ ಮನಸ್ಸನ್ನು ಮುಟ್ಟಿರುವ ಭಾವನಾತ್ಮಕ ಗೀತೆ ಯಾವುದು ಅಂತ, ಯಾವುದೇ ಲಕ್ಷ್ಮಿ? ತುಂಬ ಇದೆ ಹೇಳಬೇಕು ಅಂದರೆ, ಬಟ್ ಒಂದನ್ನು ಪಿಕ್ ಮಾಡಬೇಕು ಅನ್ನೋದಾದರೆ ಐ ಥಿಂಕ್ ಗೀತಾ ಚಿತ್ರದಲ್ಲಿ ಎಸ್ ಪಿ ಬಿ ಸರ್ ಹಾಡಿರೋದು ಇಳೆಯರಾಜ ಅವ್ರ ಸಂಗೀತ ನನ್ನ ಜೀವನೇನು ಭಾಳ ಇಷ್ಟ ನನಗೆ. ಐ ಥಿಂಕ್ ಪ್ಯಾಥೋ ಸಾಂಗ್ ಇನ್ ಅ ಕಲ್ಯಾಣಿ ರಾಗ ಇಸ್ ಲೈಕ್ ವಂಡರ್ಫುಲ್. ವಾವ್, ವೆರಿ ನೈಸ್. ಇದು ಬಹಳಷ್ಟು ಜನರ ಫೇವರೇಟ್ ಕೂಡ. ಸೊ ಈಗ ಈ ಹಾಡು ಜೊತೆ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದೀರಾ? ನಮ್ಗೆ ತುಂಬ ಸ್ವೀಟ್ ಸಾಂಗ್ ಅಲ್ವಾ, ಅದಕ್ಕೆ ಸ್ವೀಟ್ ಮಾಡೋಣ ಅಂತ. ಸೊ ಪ್ಯಾಥೋ ಸಾಂಗ್ ಮರೀಲಿ ಅಂತ ಒಂದು ಸ್ವೀಟ್. ಹೌದು ಹೌದು, ಎಕ್ಸಾಕ್ಟ್ಲಿ. ಪ್ಯಾಥೋ ಎಲಿಮೆಂಟ್. ಓಕೆ ಓಕೆ. ಸೊ ಏನೇನು ಬೇಕಿತ್ತು? ಖರ್ಜೂರ ಹಲ್ವಾ. ಖರ್ಜೂರ ಹಲ್ವಾ, ವಾವ್, ವೆರಿ ನೈಸ್. ಸೊ ಖರ್ಜೂರ ಹಲ್ವಾ, ಆಸ್ ದ ನೇಮ್ ಸಜೆಸ್ಟ್, ನಮ್ಗೆ ಖರ್ಜೂರ ಬೇಕು, ಸ್ವಲ್ಪ ತುಪ್ಪ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಇದೆಲ್ಲ ಗಾರ್ನಿಶ್ ಮಾಡೋದಕ್ಕೆ, ಸಕ್ಕರೆ, ಹಾಗೆ ಹಾಲು. ಈಗ ಸ್ವಲ್ಪ ತುಪ್ಪ, ಖರ್ಜೂರ, ಹಾಲು, ಈ ಮೂರನ್ನು ಹಾಕೊಂಡು ಖರ್ಜೂರ ಆ್ಯಡ್ ಮಾಡೋಣ. ಈಗ ಇದಕ್ಕೆ ಹಾಲು, ಹಾಗೆ ಸಕ್ಕರೆ. ಸೊ ಕೊನೆಗೆ ಸಕ್ಕರೆ ಹಾಕೊಂಡ್ಬಿಡೋಣ. ಇದು ಮಿಕ್ಸ್ ಆಗೋದ್ರೊಳಗಡೆ. ಸೊ ಯಾವ್ಯಾವ ಸಿನಿಮಾಗೆ ಹಾಡಿದ್ದೀರಾ ನೀವು? ಐ ಥಿಂಕ್ ನಾನು ಸ್ವಲ್ಪ ನಂಬರ್ಸ್ ಅಲ್ಲಿ ವೀಕ್, ಸೊ ಕೌಂಟ್ ಇಟ್ಕೊಂಡಿಲ್ಲ, ಬಟ್ ಐ ತಿಂಕ್ 100 ಚಿತ್ರಗಳನ್ನ ದಾಟಿದೆ ಅನ್ಸುತ್ತೆ ಇತ್ತೀಚಿನ ಆಗಿನ ದಮ್ಮಿಂದ. ಇತ್ತೀಚಿನ ಸಂಗಮ, ಹೊಡಿಮಗ, ಯಾವ ಹಾಡು ಹಾಡಿದೀರ? ಕೊಡು ಕೊಡು ವರವನು ಭಗವಂತ ಅನ್ನೋ ಸಾಂಗ್ ಇದೆ, ಅದೊಂದು ಬಿಟ್ಟು ಬರುತ್ತೆ, ಅದನ್ನ ಹಾಡಿದೀನಿ. ಹಾಗೆ ಹೊಡಿಮಗ ಚಿತ್ರದಲ್ಲಿ ಒಂದು ಒಳ್ಳೆ ಸಾಂಗ್ ಹಾಡಿ ಇತ್ತೀಚಿನ ಸಾಂಗ್. ಸೊ ದಟ್ಸ್ ಅ ವೆರಿ ನೈಸ್ ಸಾಂಗ್. ಹಾಗೆ ಈಗ ಈಗಲೂ ಕೂಡ ರಿಲೀಸ್ ಆಗ್ತಾ ಇರುವಂತಹ ಕೆಲವು ಚಿತ್ರಗಳಿದೆ, ಸೊ ಹಾಡ್ತಾ ಇದ್ದೀನಿ. ಹಾಗೆ ಡಬ್ಬಿಂಗ್ ಮಾಡ್ತೀನಿ ಇತ್ತೀಚಿನ. ಐ ಥಿಂಕ್ ರಮ್ಯಾ ಆಗಿರ್ಬೋದು, ಇಲ್ಲ ಬೇರೆ ಎಲ್ಲ ಆಲ್ಮೋಸ್ಟ್ ಆಲ್ ದ ಟಾಪ್ ಆಕ್ಟ್ರೆಸಸ್ ಯಾರ್ಯಾರಿದ್ದಾರೆ ಆ್ಯಂಡ್ ನಾನ್ ಕನ್ನಡಿಗಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಡಬ್ಬಿಂಗ್ ಮಾಡ್ತೀನಿ. ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಾರ್ಯಕ್ರಮಗಳ ನಿರೂಪಣೆ ಮಾಡ್ತೀನಿ. ಸೊ ಇವತ್ತು ರೋಲ್ ರಿವರ್ಸಲ್ ಆಗೋಗಿದೆ. ಐ ಎಮ್ ಎಂಜಾಯಿಂಗ್ ಇಟ್. ಸೊ ನಿರೂಪಣೆ ಮಾಡ್ತೀನಿ, ಹಾಗೆ ವಾಯ್ಸ್ ಓವರ್ಸ್ ಎಲ್ಲ. ಸೊ ಗಂಟ್ಲಿಗೆ ಸಂಬಂಧಪಟ್ಟಿದೆ ಐ ಥಿಂಕ್ ಎಲ್ಲ ಮಾಡ್ತೀನಿ ಮಾಡ್ತೀನಿ ಐ ಥಿಂಕ್ ಕನ್ನಡ ಶೋ. ಸೊ ಇದಕ್ಕೆ ಒಂದು, ಸೊ ಇದಕ್ಕೀಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ, ಗೋಡಂಬಿ ಆ್ಯಂಡ್ ಪಿಸ್ತಾ ಹಾಗೂ ದ್ರಾಕ್ಷಿನ ಆಮೇಲೆ ಹಾಕ್ಕೊಳ್ಳೋಣ ಗಾರ್ನಿಶ್ ಮಾಡೋದಕ್ಕೆ. ಯಾ, ಇದು ಸ್ವಲ್ಪ ಕಂಡೆನ್ಸ್ ಆಗಬೇಕು, ಹಲ್ವಾ ಫಾರ್ಮಿಗೆ ಬರಬೇಕು. ಸೊ ಅಲ್ಲಿವರೆಗೆ
ಸ್ಟರ್ ಮಾಡ್ತಾ ಇರಬೇಕು. ಬಟ್ ಇದ್ರಲ್ಲೇ ಅಂದ್ರೆ ಖರ್ಜೂರದಲ್ಲೇ ಹೆಚ್ಚು ಸ್ವೀಟ್ ಇರೋದ್ರಿಂದ ಜಾಸ್ತಿ ಸಕ್ಕರೆ ಬೇಕಾಗಲ್ಲ ಅಂತ ಕಾರಣಕ್ಕೆ. ಅಂಡ್ ಇಟ್ಸ್ ಲೈಕ್ ವೆರಿ ಹೆಲ್ದಿ ಆಲ್ಸೋ, ಡೇಟ್ಸ್ ಆರ್ ವೆರಿ ಹೆಲ್ದಿ. ಸೊ ಇನ್ನೇನೇನು ಹವ್ಯಾಸಗಳು ಇಟ್ಕೊಂಡಿದ್ದೀರಾ ಲಕ್ಷ್ಮಿ? ಇವಾಗ ಹವ್ಯಾಸಗಳು ಅಂತ ಯಾವುದು ಉಳಿದಿಲ್ಲ ಅನ್ಕೋತೀನಿ, ಎಲ್ಲ ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ಪ್ರೊಫೆಷನ್ ಆಗೋಗಿದೆ. ಮುಂಚೆ ಹವ್ಯಾಸ ಅಂತ ಹಾಡ್ತಾ ಇದ್ದೆ, ಹವ್ಯಾಸ ಅಂತ ಡಾನ್ಸ್ ಮಾಡ್ತಾ ಇದ್ದೆ. ಸೊ ಅದನ್ನೆಲ್ಲ ಸ್ವಲ್ಪ ಕರಿಯರ್ ಡಾನ್ಸ್ ಎಲ್ಲಿ ತನಕ ಬಂತು? ಡಾನ್ಸ್ ಐ ಹ್ಯಾಡ್ ಟು ಡಿಸ್ಕಂಟಿನ್ಯೂ, ಯಾಕಂದ್ರೆ ನನಗೆ ಎಲ್ಲದನ್ನೂ ಮ್ಯಾನೇಜ್ ಮಾಡೋದು ಫಿಸಿಕಲಿ ಸ್ವಲ್ಪ ತೀರಾ ತುಂಬ ಎಕ್ಸಾಸ್ಟ್ ಆಗಿಬಿಡ್ತಾ ಇದ್ದೆ. ಸೊ ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಯ್ತು. ಯಾವುದು ಫಿಸಿಕಲ್ ಸ್ಟ್ರೈನ್ ಜಾಸ್ತಿ ಕೊಡ್ತಾ ಇತ್ತು ಅದೊಂದನ್ನು ಕಡಿಮೆ ಮಾಡಿಕೊಂಡೆ. ಅನ್ಫಾರ್ಚುನೇಟ್ಲಿ ನನಗೆ ಈಗ ಐ ವಿಶ್ ಐ ಕುಡ್ ಕಂಟಿನ್ಯೂ, ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಜಸ್ಟ್ ನನ್ನ ಇಂಟ್ರೆಸ್ಟ್ಗೋಸ್ಕರ ಮಾಡ್ತೀನಿ ನಾವು ಯಾವತ್ತಾದರೂ ಮಾಡೋನು. ಸೊ ಐ ರೀಡ್ ಅ ಲಾಟ್, ದಟ್ಸ್ ಒನ್ ಥಿಂಗ್. ಮನೆಯಲ್ಲಿ ಊಟ ಏನೇನು ಓದ್ತಾ, ಎನಿಥಿಂಗ್ ಐ ಕ್ಯಾನ್. ಕಾಲೇಜ್ ಬುಕ್ಸ್ ಬಿಟ್ಟು ಬೇರೆ ಓದ್ತೀರಾ ಏನಾದರೂ? ಅಥವಾ ಕಾಲೇಜ್ ಬುಕ್ಸ್ನ ಓದ್ತೀರಾ ಇಲ್ವಾ ಸಮಯ ಸಿಕ್ಕಾಗ? ಆ್ಯಂಡ್ ನಾವೆಲ್ಸು ಅದು ಇದು ಸಿಕ್ಕಾಬಟ್ಟೆ ಓದ್ತೀನಿ, ಊಟ ಮಾಡುವಾಗಲೂ ಓದ್ತೀನಿ, ನಿದ್ದೆ ಮಾಡುವಾಗಲೂ ಓದ್ತೀನಿ. ಸೊ ಎಲ್ಲರೂ ಕಂಪ್ಲೇಂಟ್ ಮಾಡೋ ಲೆವೆಲ್ಗೆ ಓದ್ತೀನಿ. ಸೊ ಅದೊಂದು ಹುಚ್ಚಿದೆ. ಮತ್ತು ಸಂಗೀತ ಸಂಗೀತಕಾರರು ಅಂತೆಲ್ಲ ಅಂದಮೇಲೆ ಸಂಗೀತ ಕೇಳೋದು ಅದೊಂದು ಯು ಐ ಆಮ್ ಶೋರ್ ಯು ವಿಲ್ ಅಗ್ರಿ ವಿತ್ ಮೀ. ಯಾವಾಗಲೂ ಮ್ಯೂಸಿಕ್ ಅಂತೂ ಕೇಳ್ತಾನೆ ಇರ್ತೀವಿ. ನನ್ನ ತಮ್ಮನ ಜೊತೆ ಜಗಳ ಆಡ್ತೀನಿ. ಎಸ್, ಐ ಅದು ಮೇನ್, ಅದನ್ನು ಫಸ್ಟ್ ಹೇಳಬೇಕಾಗಿತ್ತು ಮರ್ತ್ಬಿಟ್ಟೆ. ಆ್ಯಂಡ್ ಐ ಹ್ಯಾವ್ ಅ ಪೆಟ್ ಅಟ್ ಹೋಮ್, ಸೊ ಐ ಲವ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್. ಇದು ಸ್ವಲ್ಪ ಕಂಡೆನ್ಸ್ ಆಗ್ತಾ ಬರ್ತಾ ಇದೆ ಐ ಥಿಂಕ್. ಸೊ ಇದು ಸ್ವಲ್ಪ ಆಗಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಇದು ಬಹುಶಃ ಆಗಿದೆ ಅಂತ ಅನ್ಸುತ್ತೆ. ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಬಿಡೋಣ. ಓಕೆ. ತುಪ್ಪದಲ್ಲಿ ತೇಲ್ತಿರುವ ವೆರಿ ಹೈ ಆನ್ ಕ್ಯಾಲರೀಸ್. ಬಹುಶಃ ನೀವೆಲ್ಲ ದಿನಾಗ್ಲೂ ತಿನ್ಬಹುದು, ದಿನಕ್ಕೆ ಮೂರು ಸಲನೂ ತಿನ್ಬಹುದು. ನಾವು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೇನೆ ವಾಸಿ ಅಂತ ಅನ್ನಿಸ್ತಾ ಇದೆ. ಇಲ್ಲ ಕಮಾ, ನೀವೇನೋ ತುಂಬಾ ದಪ್ಪ ಇರೋ ತರ ರಮ್ಯ. ಮತ್ತೆ ಇನ್ನೇನು ಲಕ್ಷ್ಮಿ, ಅದೇ ಇಲ್ಲಿ ಬರೋ ಗೆಸ್ಟ್ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಅದೇ ಅಂತ ಇದೆ. ಅಲ್ಲಿ ಎಲ್ಲ ಸಿಂಗರ್ಸ್ ಬರ್ತಾ ಇದಾರಲ್ಲ, ಸ್ವಲ್ಪ ಲೋ ಕ್ಯಾಲ್ರಿ ಏನಾದ್ರು ಮಾಡಿ ಚೆನ್ನಾಗಿ ಬಿಂಜ್ ಮಾಡೋಣ. ಯಾಕೆಲ್ಲ ಇಷ್ಟಿಷ್ಟೊಂದು ತುಪ್ಪ ಹಾಲು ಎಲ್ಲ ಸುರಿತಾ ಇದ್ದೀರ ಅಂತ ನಾನು. ಓಕೆ, ಸೊ ಸೊ ಇದಕ್ಕೆ ಒಂದು ಸ್ವಲ್ಪ ಗಾರ್ನಿಶ್ ಮಾಡ್ಬಿಡೋಣ ಅಲ್ಲ ನೀವು ಹೇಳ್ದಂಗೆ. ರೀಸನ್ಸ್, ದ್ರಾಕ್ಷಿ ಹಾಕ್ತಾ ಇದೀವಿ. ಈಗಾಗಲೇ ಸಕ್ಕರೆ ಇದೆ, ದ್ರಾಕ್ಷಿ, ಪಿಸ್ತಾ, ಜೊತೆಗೆ ಖರ್ಜೂರದ ಬೇಸ್. ಎಸ್, ವೆರಿ ಗುಡ್. ಇದನ್ನ ತಿಂದ್ರೆ ರಮ್ಯ ಅವರು ಅವ್ರ ಫಿಗರ್ ನ ಮೇಂಟೈನ್ ಮಾಡೋದು ಕಷ್ಟ, ತುಂಬಾ ಸುಲಭ ಆಗ್ಬಹುದು ಅನ್ಸುತ್ತೆ, ಯಾಕಂದ್ರೆ ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡ್ಬೇಕಾಗುತ್ತೆ. ಸೊ ಖರ್ಜೂರದ ಹಲ್ವಾ ಸಿದ್ಧವಾಗಿದೆ, ತುಂಬಾ ಡಿಲಿಷಿಯಸ್ ಆಗಿದೆ, ಒಳ್ಳೆ ಫ್ರೇಗ್ರೆನ್ಸ್ ಅಂತೂ ಬರ್ತಾ ಇದೆ. ತಿಂದ್ಮೇಲೆ ಹೇಳ್ತೀನಿ ಹೇಗಿತ್ತು ಅಂತ. ನಿಮಗೆ ವೇದಿಕೆ ಮೇಲೆ ಅಂದ್ರೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹಾಡಬೇಕಾದ್ರೆ ಯಾವ ಗೀತೆ ತುಂಬಾ ಹತ್ರ? ಯಾವ ಗೀತೆ ನಮ್ಗೆ ಹಾಡೋದಕ್ಕೆ ಇಷ್ಟ ಅನ್ನೋದಕ್ಕಿಂತ ಯಾವ ಗೀತೆನ ಜನರು ಕೇಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಮುಖ್ಯ, ಸ್ಟೇಜ್ ಶೋಸ್ ಅಲ್ಲಿ ಎಸ್ಪೆಷಲಿ. ಸೊ ನನ್ನ ಒಂದು ಹಾಡನ್ನ ಅಪಾರ್ಟ್ ಫ್ರಮ್ ಈ ಟಚ್ ಲೈನ್ ಆಲ್ ದಿ ಅದರ್ ಸಾಂಗ್ಸ್, ಈ ಹಾಡು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬಾ ಇಷ್ಟ. ಸತ್ಯವಾನ್ ಸಾವಿತ್ರಿ ಚಿತ್ರದ ಗೀತೆ. ವಾವ್, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಹೇಗೆ ನೀವು ಜನರಿಗೆ ಇಷ್ಟ ಆಗೋ ಹಾಡನ್ನ ಹಾಡಬೇಕು ಅಂತ ಹೇಳಿದ್ರು, ಹಾಗೆ ನಮ್ಮ ಕಾರ್ಯಕ್ರಮ ಜನರಿಗೆ ಇಷ್ಟ ಆಗಿ ಜನರು ಅವರ ರೆಸಿಪೀಸ್ ಕೂಡ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಸೊ ಅದರಲ್ಲಿ ಒಬ್ಬರು ಕಾಮಾಕ್ಷಿ ಸುಂದರಂ ಅಂತ, ಅವರು ಚೆನ್ನೈಯಿಂದ ಈ ಪತ್ರವನ್ನು ಬರೆದಿದ್ದಾರೆ. ಬರೆದ್ಬಿಟ್ಟು ರಾಜಸ್ಥಾನಿ ಡಿಶ್ ಆದ ಮಗಜ್ ಅನ್ನೋ ಒಂದು ಸ್ವೀಟ್ ರೆಸಿಪಿ ಬಗ್ಗೆ ಬರೆದು ಕಳಿಸಿದ್ದಾರೆ. ಅದನ್ನು ನಾನಿವತ್ತು ಈ ವೇದಿಕೆಯಲ್ಲಿ ಮಾಡಿ ತೋರಿಸಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಾನುಗಳು ಯಾವ್ಯಾವುದು? ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ಆಮೇಲೆ ಪಿಸ್ತಾ ಆ್ಯಂಡ್ ಬಾದಾಮಿ. ಸ್ಲೈಸ್ ಮಾಡ್ ಚೆನ್ನಾಗಿರುತ್ತೆ, ಒಂಥರ ಡೆಕೋರೇಟ್ ಮಾಡಬೇಕಾರೆಲ್ಲ. ಪ್ಯಾನಲ್ಲಿ ಸ್ವಲ್ಪ ಇದನ್ನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಹುರ್ಕೊಳ್ಳೋಣ. ಕಡಲೆ ಹಿಟ್ಟು ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಮಾಡೋದು ಬೇಸನ್ ಲಾಡು ಇರುತ್ತೆ, ನಮ್ಮ ಕಡೆ ಮೈಸೂರು ಪಾಕ್ ಇರುತ್ತೆ. ಇದು ಮಗಜ್ ಅಂತ ಸ್ವಲ್ಪ ವಿಶಿಷ್ಟವಾಗಿ ಅನ್ನಿಸ್ತಾ ಇದೆ ಹೆಸರು, ಅದು ರಾಜಸ್ಥಾನಿ ಡಿಶ್ ಅಂತಂದರೆ ಅವರು ಏನೋ
ಏನೋ ಪ್ರಾಬ್ಲಿ ಇದು ಅವ್ರದ್ರಲ್ಲಿ ತುಂಬ ಫೇಮಸ್ ಅಂತ ಅನ್ಸುತ್ತೆ. ಬಟ್ ತುಂಬ ಈಸಿ. ನಮ್ಮ ಕೊನೆ ಸೆಗ್ಮೆಂಟ್ಗೆ ಬರೋ ಎಷ್ಟೋ ಪತ್ರಗಳಲ್ಲಿ ಲಕ್ಷ್ಮಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮನೆಯಲ್ಲೇ ಸಿಗುವಂಥ ಸಾಮಾನುಗಳನ್ನು 5-10 ನಿಮಿಷದಲ್ಲಿ ಎಷ್ಟು ಬೇಗ ಮಾಡ್ಬೋದು ಅಷ್ಟು ಚೆನ್ನಾಗಿ ನಮ್ಮ ವ್ಯೂವರ್ಸ್ ಬರೆದು ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ದೆಮ್ ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಬಿಕಾಸ್ ಯು ಕಮ್ ಅಂಡ್ ಮೇಕ್ ದಿ ಶೋ ವೆರಿ ಇಂಟ್ರೆಸ್ಟಿಂಗ್. ದಟ್ಸ್ ಬಿಕಾಸ್ ದ ಶೋ ಹ್ಯಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಕರ್. ಥ್ಯಾಂಕ್ ಯು ಸೊ ಮಚ್. ಸೊ ಇವಾಗ ಇಷ್ಟ ಆಯಿತು. ಇದು ಸ್ವಲ್ಪ ಹುರ್ಕೊಂಡ್ರೆ ಇದರಲ್ಲಿ ಸ್ಮೆಲ್ಲು ಜೊತೆಗೆ ಇದು ಸ್ವಲ್ಪ ತರತರಿ ಆಗುತ್ತೆ ಹುರಿದಾಗ. ತುಂಬ ಮೆತ್ತಗೆ ಒಂಥರ ಕೈಗೆ ಅಂಟ್ಕೊಳ್ಳೋ ಹಂಗಿರುತ್ತಲ್ವಾ? ಸೊ ಹುರಿದಿದ ತಕ್ಷಣ ಇದು ಸ್ವಲ್ಪ, ಯಾಕಂದರೆ ಇದು ಕೊನೆಗೆ ಬರ್ಫಿ ಥರ ನಾವು ಪ್ಲೇಟಲ್ಲಿ ಹಾಕಿ ಕಟ್ ಮಾಡಬೇಕು. ಓಕೆ. ಸೊ ಮೈಸೂರು ಪಾಕ್ ಕಸಿನ್, ಮೈಸೂರು ಪಾಕ್ ಕಸಿನ್ ಅಂತ ಆದರೆ ಮೈಸೂರು ಇಲ್ಲಿ ರಾಜಸ್ಥಾನ ಅಲ್ಲಿ. ಸೊ ಬಹುಶಃ ಕುಂಭ ಮೇಳದಲ್ಲಿ ಮೀಟ್ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲ, ರಾಯಲ್ ಕನೆಕ್ಷನ್ ಏನಾದರೂ ಇರ್ಬೋದು, ಇರಬಹುದೇನೋ. ನೆವರ್. ಓಕೆ. ಸೊ ಈಗಾಗಲೇ ನಿಮಗೊಂಥರ ಸ್ಮೆಲ್ ಬರ್ತದೆ ಅಂತ ಅನ್ಸುತ್ತಲ್ವಾ ಇದ್ರದ್ದು? ಅಂದರೆ ಸ್ವಲ್ಪ ರೋಸ್ಟ್ ಆಗಿರೋ ಸ್ಮೆಲ್ ಬರುತ್ತೆ. ಸೀಯಕ್ಕೆ ಬಿಡಬಾರ್ದು, ಬೇಗ ಸೀದ್ ಬಿಡುತ್ತೆ. ಏನಂದರೆ ಎಷ್ಟು ಇಂಟ್ರೆಸ್ಟಿಂದ ಇಟ್ಟು ಬರೆದು ಕಳಿಸಿರ್ತಾರೆ ರೆಸಿಪೀಸು. ಸೊ ನಾವು ಅಷ್ಟೇ ಇಂಟ್ರೆಸ್ಟಿಂದ ಇಟ್ಟು ಮಾಡಿದ್ರೆ ಇಲ್ಲಿ ಆ ರೆಸಿಪಿ ಕರೆಕ್ಟಾಗಿ ನಮ್ಮ ಜನರಿಗೆ ರುಚಿಯಾಗಿ ಬರುತ್ತೆ ಬರುತ್ತೆ ನಂಗೆ ಮನೆಗೆ ತೊಗೊಂಡು ಹೋಗೋಕೆ ಚೆನ್ನಾಗಿರುತ್ತೆ. ಈ ಪ್ಲ್ಯಾನಲ್ಲಿ ಇದ್ದೀರಾ ನೀವು, ಗೊತ್ತಾಗಿದ್ದಕ್ಕೆ ಧನ್ಯವಾದಗಳು. ಓಕೆ, ದಿಸ್ ಇಸ್ ಡನ್ ಐ ಗೆಸ್. ಯಾ, ಈಗ ವಿಲ್ ಆ್ಯಡ್ ಘೀನ. ಯಾ, ಘೀ ಜಾಸ್ತಿ ಯೂಸ್ ಮಾಡಲ್ಲ ಇದರಲ್ಲಿ. ಓಕೆ. ಸೊ ಇದಕ್ಕೆ ಹಾಲು, ಹಾಲು ಯೂಶಲಿ ಹಾಲು ಸಕ್ಕರೆ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಬಹುದು ಇದಕ್ಕೆ. ಇಲ್ಲ, ಮೊದಲು ಹಾಲು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಲು ಬೇಕಾಗತ್ತೆ ಇದಕ್ಕೆ. ಹಾಲು ಅನ್ನೋದಕ್ಕಿಂತ ಐ ಥಿಂಕ್ ದಿಸ್ ಇಸ್ ಕ್ರೀಮ್, ನಾಟ್ ಹಾಲು. ಇದು ಹೇಗೆ ಅಂದ್ರೆ ಈ ತರ ಪೇಸ್ಟ್ ಆಗೋ ತರ ಹಾಲಲ್ಲಿ ಇದು ಮಾಡ್ಕೊಳ್ಬೇಕು. ಕೆಲವು ಸರಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಐ ಥಿಂಕ್ ದ ಬೆಸ್ಟ್ ಐಡಿಯಾ ವುಡ್ ಬಿ ಮುಂಚೆನೆ ಹಾಲಲ್ಲಿ ಕಲಿಸ್ಕೊಂಡ್ಬಿಟ್ಟು ಅದು ನೀಟಾಗಿ ಗಂಟಿಲ್ಲಿರೋ ಹಂಗೆ ಆಮೇಲೆ ಮತ್ತೆ ಹಾಕೊಳ್ಳೋದು ವಾಸಿ ಅಂತ ಅನಿಸುತ್ತೆ. ಯಾಕಂದ್ರೆ ಸ್ಟವ್ ಮೇಲೆ ಇಟ್ಟು ಹಾಲು ಹಾಕ್ತಾ ಇದ್ರೆ ಎಲ್ಲಿ ಅದು ಸೀದೋಗ್ಬಿಡುತ್ತೋ ಅನ್ನೋ ಭಯದಲ್ಲಿ ವಿ ಮೆನಿ ಎ ಟೈಮ್ಸ್ ಮಿಸ್. ಸೊ ಇದಾದ್ಮೇಲೆ ಇದಕ್ಕೆ ಸಕ್ಕರೆ, ಸಕ್ಕರೆ ಸಕ್ಕರೆ 1 ಕಪ್ ಹಾಕಿದ್ರು ಹಿಡಿಸತ್ತೆ ಅನ್ಸುತ್ತೆ. ಯಾಕಂದರೆ ಬಿಕಾಸ್ ಇದು ಕಡಲೆ ಹಿಟ್ಟು, ಬೇರೆ ಇನ್ನೇನು ಸ್ವೀಟ್ ಇಲ್ಲದೆ ಇರೋದ್ರಿಂದ ಬೇಸ್ ಕಡಲೆ ಹಿಟ್ಟಾಗಿರೋದ್ರಿಂದ ಬಹುಶಃ ಇದು ದಿಸ್ ಕ್ಯಾನ್ ಬಿ ಅ ವೆರಿ ಈಸಿ ಸ್ವೀಟ್ ಡಿಶ್ ಟು ಹ್ಯಾವ್ ಎವ್ರಿ ಡೇ ಫಾರ್ ದ ಸಿಂಪಲ್ ರೀಸನ್ ಇದರಲ್ಲಿ ಯಾವುದೇ ರೀತಿಯಾದ ಕ್ಯಾಲರೀಸ್ ಇಲ್ಲ, ತುಪ್ಪ ಇಲ್ಲ, ಬೆಣ್ಣೆ ಇಲ್ಲ, ಏನೂ ಇಲ್ಲ. ಸೊ ಡ್ರೈ ಫ್ರೂಟ್ಸ್ನ ಕೊನೆಗೆ ಗಾರ್ನಿಶ್ ಮಾಡೋದಕ್ಕೆ ಹಾಕೊಳ್ಬೋದು. ಸೊ ನಾವೀಗಾಗಲೇ ಸ್ಟವ್ ಆಫ್ ಮಾಡಿದ್ದೀವಿ. ಒಂದು ಪ್ಲೇಟ್ಗೆ ತುಪ್ಪ ಹಚ್ಕೊಂಡು ಗ್ರೀಸ್ ಮಾಡಿಕೊಂಡು. ಹಾಂ, ಸೊ ಇದಾಗಿದೆ, ಗ್ರೀಸ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳೋಕೆ ಮುಂಚೆ ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಇಲಾಚಿ ಹಾಕ್ಕೊಳ್ಬಹುದು. ಹೆಂಗಿದ್ರು ಗ್ಯಾಸ್ ಆಫ್ ಮಾಡಿದ್ದೀವಿ ನಾವು. ಸೊ ಇಲಾಚಿ ಮಿಕ್ಸ್ ಮಾಡಿಕೊಂಡು ಕೆಲವರು ಮೇಲ್ಗಡೆ ಉದುರಿಸ್ತಾರೆ, ಇದು ಒಳಗಡೆ ಇದ್ರೆ ಚೆನ್ನಾಗಿರುತ್ತೆ ಯೂಶ್ವಲಿ. ಅದನ್ನು ಮಿಕ್ಸ್ ಮಾಡೋಣ. ಅದೇನೋ ಏಲಕ್ಕಿ ಹಾಕಿದ ತಕ್ಷಣ ಸ್ವೀಟ್ ಒಳ್ಳೆ ಕಳೆ ಬರತ್ತಲ್ಲ, ಮಿಕ್ಸ್ ಮಾಡಾಗಿದೆ. ಇದು ಆರಿದ್ಮೇಲೆ ಬರ್ಫಿ ಥರ ಆಗುತ್ತೆ. ಇದು ರೆಡಿ ಆಗಿದೆ. ಈಗ ಇದಕ್ಕೆ ಗಾರ್ನಿಶ್ ಮಾಡಬೇಕಾದ್ರೆ ಕೆಲವರು ಪೀಸ್ ಮಾಡ್ಕೊಂಡ ಮೇಲೆ ಅದರ ಮೇಲೆ ಹಾಕ್ತಾರೆ, ಅಥವಾ ವಿ ಕ್ಯಾನ್ ಜಸ್ಟ್ ರ್ಯಾಂಡಮ್ಲಿ ವಿ ಕ್ಯಾನ್ ಹಿಂಗೆ. ಪಿಸ್ತಾ
ಮೂರು ತಿಂಡಿ ಮಾಡ್ಕೊಡ್ರಿ ನನಗೆ, ನಾನು ನಿಮಗೂ ತಿಂಡಿ ಮಾಡ್ಕೊಡ್ತಾ ಇದ್ದೀನಿ. ಗ್ರೇಟ್. ಮಗಜ್ ಅಂತ ರಾಜಸ್ಥಾನಿ ಸ್ವೀಟ್ ಡಿಶ್. ಓಕೆ, ಯು ಥ್ಯಾಂಕ್ ಯು. ಕ್ಯಾನ್ ಐ ಗೋ ಹೋಮ್ ನೌ? ಇದನ್ನ ತಗೊಂಡು ಪ್ಲೇಟ್ ತಗೊಂಡು ಹೊರಡ್ತೀನಿ. ಅದು ಆರೋ ತನಕನಾದ್ರೂ ಕಾದ್ರೆ ಅಟ್ಲೀಸ್ಟ್ ನಾನು ಸ್ಲೈಸ್ ಮಾಡ್ಕೊಡ್ತೀನಿ. ರುಚಿ ಅಭಿರುಚಿ ಸಿಂಗರ್ ಸೂಪರ್ ಸ್ಪೆಷಲ್ನ ಇವಾಗ ನಾಲ್ಕು ಡಿಶಸ್ ರೆಡಿ ಇದೆ. ಆದರೆ ಅದಕ್ಕೆ ಮುಂಚೆ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ನಮ್ಮ ವೀಕ್ಷಕರಿಗೆ, ಲಕ್ಷ್ಮಿ ಸದಾ ಸರ್ವತ್ತು ಗುನುಗೋ ಅಂತ ಹಾಡು ಯಾವುದು ಅಂತ. ಖಂಡಿತವಾಗಿಯೂ ವೆರಿ ರೈಟ್. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ನಮ್ಮ ರಾಷ್ಟ್ರಕವಿಗಳು, ಅವರು ಬರೆದಿರುವಂಥ ಈ ಹಾಡನ್ನ ಚಿತ್ರರಂಗದಲ್ಲಿ ಅಳವಡಿಸ್ಕೊಂಡು ಬಹಳ ಸುಪ್ರಸಿದ್ಧಿಯನ್ನು ಪಡೆದಿದೆ ಈ ಹಾಡು. ಯಾ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ಬರುತ್ತೆ, ಈ ಡಿಶಸ್ನೆಲ್ಲ ನಾವು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದ್ರೆ ನೀವು ಇದನ್ನು ಅಂತ ಹೇಳಬಹುದು. ಇಲ್ಲದ್ರೆ ಹಾಗೆ ಸುಮ್ಮನೆ ಅದನ್ನು ತೇಲಿಸಿ ಯು ಕ್ಯಾನ್ ಬ್ರಷ್ ಇಟ್ ಆಫ್. ಓಕೆ ನೆಕ್ಸ್ಟ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ವೇರ್, ಎಲ್ಲಿಂದ ಶುರು ಮಾಡೋಣ ಅಂತ ನಿಮ್ಮ ಪ್ರಕಾರ? ನಾವು ಯಾವ ಆರ್ಡರ್ ಮಾಡ್ತು ಅದೇ ಆರ್ಡರಲ್ಲಿ. ಸೊ ವಿಲ್ ಸ್ಟಾರ್ಟ್ ವಿತ್ ಪನ್ನೀರ್ ಪುಲಾವ್. ಪನ್ನೀರ್ ಪುಲಾವ್ ಲಕ್ಷ್ಮಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೀರ ಪನ್ನೀರ್ ಪುಲಾವ್ನ. Next comes the vegetables in green grape. Yes. Gravy. So you were right in that. Anyways. ನೋಡಿ ಫಸ್ಟ್ ನೋಡಿ, ಇದು ನಾವಿಬ್ರು ಹೆಂಗ್ ಕೂತಿದೀವಿ ಅಂದ್ರೆ ಮಾಡಿದ್ರು ಮಹಾರಾಯ ಅಂತ ಮಾಡ್ಕೊಂಡು. ಧೈರ್ಯವಾಗಿ ನೋಡ್ಬೋದ ಲಕ್ಷ್ಮಿ? ಡೆಫಿನೆಟ್ಲಿ. ನನ್ ಕೈಯಲ್ಲಿ ಇಟ್ಕೊಂಡಾಗ ತುಂಬಾ ಹೊಗೆ ಬರ್ತಾ ಇತ್ತು. ಅವಾಗ ನೀವ್ ಒಂದ್ ಜೋಕ್ ಹೇಳಿದ್ರಿ, ತಿಂದ್ಮೇಲೆ ಕಣ್ಣಲ್ಲಿ ಕಿವಿಲ್ಲ ಬರುತ್ತೆ ಅಂತ. ಆ ತರ ಎಲ್ಲ ಏನು ಬರ್ತಾ ಇಲ್ಲ. ವೆರಿ ಹ್ಯಾಪಿ, ತುಂಬಾ ಚೆನ್ನಾಗಿದೆ. ಇದಕ್ಕೊಂದ್ಸರಿ ಥ್ಯಾಂಕ್ ಯು. ಆಮೇಲೆ ಆಹಾ, ಇದು ಹಲ್ವಾನೋ ಬರ್ಫಿನೋ ಅಂತ ನಂಗೆ ಡೌಟ್ ಆಗ್ತಾ ಇದೆ. ನೋಡೇ ಬಿಡೋಣ. ಸಕ್ಕದಾಗಿದೆ ಹಲ್ವಾ ಮಾತ್ರ. ನೀವೆಲ್ಲರೂ ಖಂಡಿತ ಮನೇಲಿ ಟ್ರೈ ಮಾಡಲೇಬೇಕು ಇದನ್ನ. ಯಾಕಂದ್ರೆ ದಿಸ್ ಹಲ್ವಾ ಐ ಥಿಂಕ್ ಇಸ್ ಅ ವೆರಿ ಸ್ಪೆಷಲ್ ಹಲ್ವಾ. ಥ್ಯಾಂಕ್ಸ್ ಅ ಲಾಟ್ ಲಕ್ಷ್ಮಿ ಇದಕ್ಕಂತೂ. ಥ್ಯಾಂಕ್ ಯು. ಓಕೆ, ನಾವು ಕಮಿಂಗ್ ಟು ವಾಟ್ ಐ ಹ್ಯಾವ್ ಡನ್. ಇದು ಬಹುಶಃ ಇದು ಬರ್ಫಿ ಇನ್ನೂ ಆಗಿಲ್ಲ, ಯಾಕಂದ್ರೆ ಆರಿಲ್ಲ ಅದು. ಸೊ ಹಲ್ವಾ ತರ ಹಲ್ವಾ ಫಾರ್ಮಲ್ಲೇ ತಿನ್ನೋಣ. ತಿನ್ನೋಣ ಅಲ್ವಾ? ಎಸ್. ಹಲ್ವಾ ಫಾರ್ಮಲ್ಲಿರೋ ಬರ್ಫಿ, ಬರ್ಫಿ ಫಾರ್ಮಲ್ಲಿರೋ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಿಯೂ ದಿಸ್ ಗೋಸ್ ಟು ಶ್ರೀಮತಿ ಕಾಮಾಕ್ಷಿ ಸುಂದರಂ ಆಫ್ ಚೆನ್ನೈ. ಯೆಸ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿಸ್ ಬ್ಯೂಟಿಫುಲ್ ರಾಜಸ್ಥಾನಿ ಮಗಜ್ ಡಿಶ್ಗಾಗಿ. ಸೊ ನಾಲ್ಕು ಟೇಸ್ಟ್ ಮಾಡಾಗಿದೆ, ಒಂಥರ ಎಲಿವೇಟೆಡ್ ಮೂಡಲ್ಲಿ ಇದ್ದೀರಾ. ಅದೇ ಮೂಡಲ್ಲಿ ನಾನು ನಿಮಗೆ ರ್ಯಾಪಿಡ್ ಫೈವ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಓಕೆ, ರ್ಯಾಪಿಡ್ ಫೈವ್ ಪ್ರಶ್ನೆಗೆ ಟಕಟಕಟಕ ಕಟ್ ಅಂತ ಉತ್ತರ ಹೇಳಬೇಕು. ಬೇಗ ಕೋಪ ಬರೋದು ಯಾವ ವಿಷಯಕ್ಕೆ? ಕ್ಲೀನ್ ಆಗಿರಲ್ಲ ಅಂದ್ರೆ ಡಿಸಾರ್ಡರ್, ಎಸ್ಪೆಷಲಿ ಐ ಹೇಟ್ ಇಟ್. ಸೊ ಕಾಂಪಿಟಿಷನ್ಸ್ ಅಂದ ತಕ್ಷಣ ನೆನಪಾಗೋ ಹಾಡು, ಎಲ್ರಿಗೂ ಗೊತ್ತಿರೋಂತ ಹಾಡು ನಾನು ಯಾವಾಗ್ಲೂ ಹಾಡೋ. ಸೊ ಲಕ್ಷ್ಮಿ ಮನಮೋಹನ್ ನೆಕ್ಸ್ಟ್ ಅಂತ ಕರೆದಾಗ ಅವ್ರು ಶಿಸ್ಗೊಂಡು ಸಿಂಗ್ ಅಂತ ಕರೆದಿದ್ದೇವೆ. ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಹಾಡೋ ಹಾಡು ಹಾಡೋ ಹಾಡು ಅನ್ನೋದು ಇದು ಸ್ವಲ್ಪ ಸೂದಿಂಗ್ ಮ್ಯೂಸಿಕ್ ಇಷ್ಟಪಡ್ತೀನಿ. ತೀರಾ ಫಾಸ್ಟ್ ಪೇಸ್ ಇದೆಲ್ಲ ಆದರೆ ಎಲ್ಲರೂ ಹೋಗಿ ಗುದ್ದುಬಿಟ್ರೆ ಕಷ್ಟ. ಆ ಜೋಶಲ್ಲಿ ಮ್ಯೂಸಿಕ್ ಮೇಲೆ ನಿಮ್ಮ ಡ್ರೈವಿಂಗ್ ಡಿಪೆಂಡ್ ಆಗಿರೋ ಒಂದು ರೀತಿಲಿ ಲೈಫ್ ಡಿಪೆಂಡ್ ಆಗಿದೆ. ಪಕ್ಕದವ್ರು ಯಾರಾದ್ರೂ ಜೋರಾಗಿ ಹಾಕೊಂಡೋಗ್ಬಿಟ್ರೆ ಎಂಟ್ರಿ ಮಾಡೋದು. ಓಕೆ, ನೈಸ್. ಫೇವ್ರೆಟ್ ಡಿಶ್? ಫೇವ್ರೆಟ್ ಡಿಶ್ ಖಾರ ಸ್ವೀಟ್ ಯಾವುದು? ಖಾರ ಆದರೆ ಎನಿಥಿಂಗ್. ಖಾರದಲ್ಲಿ ಯಾವುದು? ಪನ್ನೀರ್ನ ಹೇಳದ್ನಲ್ಲ, ಏನು ಹಾಕೋರು ತಿಂತೀನಿ. ಎಸ್. ಅಂಡ್ ಸ್ವೀಟಲ್ಲಿ ಬಹುಶಃ ಕ್ಯಾರೆಟ್ ಹಲ್ವಾ. ಯಾವ ಹಾಡಿನ ಸಾಹಿತ್ಯ ತುಂಬ ಇಷ್ಟ ಆಗಿದೆ? ವೇದಾಂತಿ ಹೇಳಿದನು, ಮೈ ಫೇವ್ರೆಟ್, ಮನಸ್ಸು ಸರೋವರ. ಸೊ ಅದು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವ್ರದು. ಮತ್ತೊಮ್ಮೆ ಬಹುಶಃ ಈ ವೇದಿಕೆ ಖಂಡಿತ ಅಂತ ವಿಷಯಗಳಿಗಲ್ಲ, ಆದ್ರೂ ಆ ವಿಷಯಗಳು ಬಂದು ಈ ವೇದಿಕೆಯನ್ನು ಮತ್ತಷ್ಟು ವಿಶೇಷ ಮಾಡಿದೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವ್ರಿಗೆ ಹಾಗೂ ಅವರಂತಹ ಸಮಸ್ತ ಕನ್ನಡದ ಕವಿಗಳಿಗೆ ನಮ್ಮ ನಮನವನ್ನ ಸಲ್ಲಿಸ್ತಾ, ರ್ಯಾಪಿಡ್ ಫೈರ್ ರೌಂಡಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅನ್ನೋ ಒಂದು ಆಶ್ವಾಸನೆಯೊಂದಿಗೆ, ಅನ್ನೋ ಒಂದು ನಂಬಿಕೆಯೊಂದಿಗೆ, ನಿಮಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ
ಇಂತ ಒಳ್ಳೊಳ್ಳೆ ಡಿಶಸ್ ವೇಟ್ ಮಾಡ್ತಾ ಇದ್ದೆ, ಯಾವಾಗ ಸುರಿಸಿ ಇಷ್ಟೆಲ್ಲ ಮಾಡಿದೀನಿ. ಸೊ ನಿಮ್ಮ ಶ್ರಮದ ಫಲವಾಗಿ ಈ ಎಲ್ಲಾ ಗಿಫ್ಟ್ ವೋಚರ್ ಗಳು ನಿಮ್ಗಾಗಿ ಮಿಟಾಸೊ ಹೋಮ್ ಅಪ್ಲೈಯನ್ಸಸ್ ಇಂದ, ವಿ ಎಲ್ ಸಿ ಸಿ ಇಂದ, ನ್ಯಾಪ್ ಫಿಗರ್ ಅಂಡ್ ಫಿಟ್ನೆಸ್ ಬುಟೀಕ್ ಇಂದ, ಹಾಗೆ ಪಾಸಿಟಿವ್ ಹೋಮಿಯೋಪತಿ. ಥ್ಯಾಂಕ್ಸ್ ಅ ಲಾಟ್ ಅಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯೋರ್ ಫ್ಯೂಚರ್. ಥ್ಯಾಂಕ್ಸ್ ಅ ಲಾಟ್ ಶ್ರಮ್ಯ, ಅಂಡ್ ಇಟ್ ವಾಸ್ ಗ್ರೇಟ್ ಬೀಯಿಂಗ್ ಹಿಯರ್ ರಿಯಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಅಲ್ಲ, ಅವಾಗಲೇ ಗಂಟೆ ಬಗ್ಗೆ ಆಮೇಲೆ ಇನ್ನೊಂದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಹೊಡಿತೀರಾ? ಇದು ನಿಮಗಾಗಿ, ಇದ್ರ ಮೇಲೆ ನೀವೊಂದು ಆಟೋಗ್ರಾಫ್ ಹೊಡಿಬೇಕು ಅಂತ ನಮ್ಮ ಆಸೆ. ಸೊ ಅದನ್ನ ನಾವು ವೆರಿ ವೆರಿ ಯುನೀಕ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಮೊದಲನೇದಾಗಿ ನಮ್ಮ ಎಲ್ಲ ಸ್ನೇಹಿತರಿಗೆ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಗೊಳಿಸಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂದರೆ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಿರೋದಕ್ಕೇ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇದೆ. ಯಾಕಂದರೆ ನಿಮಗೋಸ್ಕರ ಹೊಸ ಹೊಸ ರೀತಿಯಲ್ಲಿ ಇನ್ನೂ ಎಷ್ಟು ಹೊಸ ರೀತಿಯಲ್ಲಿ ನಿಮಗೆ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ಬೋದು ಅನ್ನೋ ಆಲೋಚನೆ ನಮ್ಮಲ್ಲಿ ಬರ್ತಾ ಇದೆ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಕೂಡ ಇದೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು, ಹೀಗೆ ಬರೋ ದಿನಗಳೆಲ್ಲ ಇನ್ನು ಹಲವಾರು ಗಾಯಕ ಗಾಯಕಿಯರು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ನಳಪಾಕವನ್ನು ನಮ್ಮ ಮುಂದೆ ಮಾಡಿ ತೋರಿಸ್ತಾರೆ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಜೊತೆ ಲಕ್ಷ್ಮಿಯವರು ಸಾಕಷ್ಟು ಕಾಲವನ್ನು ಕಳೆದಿದ್ದಾರೆ. ತಮ್ಮ ಪಾಕವಿದ್ಯೆಯನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್ ಲಕ್ಷ್ಮಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್ ಟು ದಿಸ್ ಶೋ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ಸ್.